ದಿ ಸಾಲ್ಟ್ ಕಾಫಿ. ಇವತ್ತಿನ ಈ ಪಾಡ್ಕಾಸ್ಟ್ನಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಲವ್ ಸ್ಟೋರಿನ ಹೇಳ್ತೀನಿ. ನಾನು ಹೇಳೋ ಈ ಕಥೆನ ನೀವು ಕೇಳ್ತಾ ಕೇಳ್ತಾ ಕಣ್ಮುಚ್ಚಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ನಿಮ್ಮಲ್ಲಿ ಯಾರಾದರೂ ಕಾಫಿಗೆ ಉಪ್ಪು ಹಾಕ್ಕೊಂಡು ಕುಡಿದಿದ್ದೀರಾ? ಟೇಸ್ಟ್ ಹೇಗಿರುತ್ತೆ? ನಾನಂತೂ ಕುಡಿದಿಲ್ಲ, ಆ್ಯಂಡ್ ನೀವು ಕುಡಿದಿದ್ದೀರೋ ಇಲ್ವೋ ನನಗೂ ಗೊತ್ತಿಲ್ಲ. ಯಾರಾದರೂ ಆ ರೀತಿ ಮಾಡಿದರೆ ಕಮೆಂಟ್ನಲ್ಲಿ ನನಗೆ ತಿಳಿಸಿ. ಯೂಶ್ವಲಿ ನಮ್ಗೆ ಯಾರಾದರೂ ಕಾಫಿಲಿ ಉಪ್ಪು ಹಾಕ್ಕೊಟ್ರೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ? ಕೋಪ ಮಾಡ್ಕೋತೀವಿ. ಕಾಫಿ ತಂದುಕೊಟ್ಟವ್ರಿಗೆ, ಕಾಫಿ ಮಾಡಿದವ್ರಿಗೆ ಇಬ್ರಿಗೂ ಕೂಡ ಬೈತೀವಿ ಅಲ್ವಾ? ಆದರೆ ಇವತ್ತು ನಾನು ಹೇಳ್ತಿರುವಂಥ ಕಥೆಯಲ್ಲಿ ಒಬ್ಬ ಪ್ರೇಮಿ ತನ್ನ ಪ್ರೀತಿಗೋಸ್ಕರ ಇಡೀ ಜೀವನ ಕಾಫಿಗೆ ಉಪ್ಪು ಹಾಕ್ಕೊಂಡು ಕುಡಿದಿದ್ದಾನೆ. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಕತೆ ನಾಯಕ ಅಂದರೆ ನಮ್ಮ ಹುಡುಗ ಒಂದು ಸರಿ ಪಾರ್ಟಿಗೆ ಹೋಗ್ತಾನೆ. ಅಲ್ಲಿ ಒಂದು ಹುಡುಗಿನ ನೋಡ್ತಾನೆ. ಆ ಹುಡುಗಿ ಎಷ್ಟು ಚೆನ್ನಾಗಿದ್ಲು ಅಂದರೆ ನೂರಾರು ಜನ ಅವಳಿಗೆ ಪ್ರೀತಿಸು ಪ್ರೀತಿಸು ಅಂತ ಅವಳು ಹಿಂದೆನೇ ಅಲಿತಿದ್ರು. ಆದರೆ ನಮ್ಮ ಹುಡುಗ ತುಂಬ ನಾರ್ಮಲ್, ಯಾರೂ ಕೂಡ ಅವನ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊತಿರಲಿಲ್ಲ, ಯಾರೂ ಕೂಡ ಅವನನ್ನು ಅಷ್ಟಾಗಿ ಗಮನಿಸ್ತಾನೂ ಇರಲಿಲ್ಲ. ಹೀಗೆ ಪಾರ್ಟಿ ಮುಗಿತಿರ್ಬೇಕಾದ್ರೆ ನಮ್ಮ ಹುಡುಗ ಹೋಗಿ ಅವನು ಇಷ್ಟಪಟ್ಟಂಥ ಹುಡುಗಿನ ಕಾಫಿಗೆ ಇನ್ವೈಟ್ ಮಾಡ್ತಾನೆ. ಅವಳಿಗೆ ತುಂಬ ಸರ್ಪ್ರೈಸ್ ಆಗುತ್ತೆ, ಏನಿದು ಕಾಫಿಗೆ ಕರೀತಿದ್ದಾನಲ್ಲ ಅಂತ. ಆದರೂ ಕೂಡ ತುಂಬ ಪೊಲೈಟಾಗಿ ಸರಿ ನಾನು ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾಳೆ. ನಂತರ ಇಬ್ಬರು ಕೂಡ ಕಾಫಿ ಶಾಪ್ಗೆ ಹೋಗ್ತಾರೆ. ಆದರೆ ನಮ್ಮ ಹುಡುಗಂಗೆ ಏನು ಮಾತಾಡೋಕ್ಕೂ ಕೂಡ ತುಂಬ ಭಯ ಆಗ್ತಿರುತ್ತೆ, ಮತ್ತು ನಡುಕ್ತಿರ್ತಾನೆ. ಇದನ್ನು ಗಮನಿಸಿದಂಥ ಹುಡುಗಿಗೆ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಯಾಕೆ ಇವನು ಈ ರೀತಿ ವರ್ತಿಸ್ತಿದ್ದಾನೆ ಅಂತ. ನಂತರ ಅವಳು ಅಲ್ಲಿಂದ ಎದ್ದು ಹೋಗೋಕ್ಕೆ ಪ್ರಯತ್ನ ಮಾಡ್ತಾಳೆ. ಸಡನ್ನಾಗಿ ನಮ್ಮ ಹುಡುಗ ಇದ್ದು ವೇಟರ್ನ ಕರೆದು ನೀವು ನನಗೆ ಸ್ವಲ್ಪ ಉಪ್ಪು ತಂದು ಕೊಡ್ತೀರಾ, ಆ ಉಪ್ಪನ್ನು ನಾನು ಕಾಫಿಗೆ ಹಾಕೋಬೇಕು ಅಂತ ಹೇಳ್ತಾನೆ. ಆ ಕಾಫಿ ಶಾಪಲ್ಲಿ ಇದ್ದವರೆಲ್ಲರೂ ಕೂಡ ಶಾಕ್ ಆದರು. ಇನ್ಫ್ಯಾಕ್ಟ್ ನಮ್ಮ ಹುಡುಗನ ಹುಡುಗಿ ಕೂಡ ಶಾಕ್ ಆದಳು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದನ್ನು ಕೇಳಿಸ್ಕೊಂಡಂಥ ವೇಟರ್ ಮುಖ ಕೆಂಪಗಾಯಿತು. ಏನಿದು ಇವನು ಕಾಫಿಗೆ ಉಪ್ಪು ಕೇಳ್ತಿದ್ದಾನಲ್ಲ ಅಂತ ಕೋಪ ಮಾಡಿಕೊಂಡೇ ಉಪ್ಪನ್ನ ತಂದುಕೊಡ್ತಾನೆ. ನಂತರ ನಮ್ಮ ಹುಡುಗ ಆ ಕಾಫಿಗೆ ಉಪ್ಪನ್ನು ಹಾಕಿ ಆ ಕಾಫಿನ ಕುಡಿತಾನೆ. ಇದನ್ನು ನೋಡಿದಂಥ ಹುಡುಗಿ ತುಂಬ ಕ್ಯೂರಿಯಸ್ ಆಗಿ ನಿನಗೆ ಯಾಕೆ ಈ ರೀತಿಯ ಅಭ್ಯಾಸ ಇದೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ತುಂಬ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಾನು ಸಮುದ್ರದ ತೀರದಲ್ಲಿ ಬೆಳೆದವನು, ನನಗೆ ಸಮುದ್ರದ ದಡದಲ್ಲಿ ಆಡೋಕೆ ಅಂದರೆ ತುಂಬ ಇಷ್ಟ, ಜೊತೆಗೆ ಈ ಸಮುದ್ರದ ಉಪ್ಪಿನ ಟೇಸ್ಟ್ ಇದೆ ಗೊತ್ತಾ, ಅದು ನನಗೆ ತುಂಬ ಇಷ್ಟ ಅಂತ ಹೇಳ್ತಾನೆ. ಅದಕ್ಕಾಗಿಯೇ ನಾನು ಕಾಫಿಗೆ ಉಪ್ಪು ಹಾಕ್ಕೊಂಡು ಕುಡಿತೀನಿ, ಯಾಕಂದರೆ ಪ್ರತಿ ಬಾರಿ ಕೂಡ ನಾನು ಕಾಫಿಗೆ ಉಪ್ಪು ಹಾಕ್ಕೊಂಡು ಕುಡಿದಾಗ ನನಗೆ ನನ್ನ ಬಾಲ್ಯ, ನನ್ನ ಊರು, ನನ್ನ ಮನೆ, ನನ್ನ ಆಟಾಡಿದಂಥ ಜಾಗಗಳು ಎಲ್ಲವೂ ಕೂಡ ನೆನಪಾಗುತ್ತೆ. ಜೊತೆಗೆ ಈಗಲೂ ಕೂಡ ಅದೇ ಜಾಗದಲ್ಲಿ ವಾಸ ಮಾಡ್ತಿರೋವಂಥ ನನ್ನ ತಂದೆ ತಾಯಿನ ನಾನು ಮಿಸ್ ಮಾಡ್ಕೋತೀನಿ. ಅವರೆಲ್ಲರೂ ಕೂಡ ನನಗೆ ಈ ಕಾಫಿಗೆ ಉಪ್ಪು ಹಾಕ್ಕೊಂಡು ಕುಡಿದಾಗ ನೆನಪಾಗ್ತಾರೆ. ಇದನ್ನು ನಮ್ಮ ಹುಡುಗ ತುಂಬ ಫೀಲ್ ಮಾಡ್ಕೊಂಡು ಹೇಳ್ತಿರ್ತಾನೆ, ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ. ಇದನ್ನೆಲ್ಲ ಕೇಳ್ತಿದ್ದಂಥ ಹುಡುಗಿಗೆ ಇವನ ಕತೆ ಹಾರ್ಟಿಗೆ ಟಚ್ ಆಗುತ್ತೆ. ಅವನೆಷ್ಟು ಚೆನ್ನಾಗಿ ಅವನ ಮನಸ್ಸಿನ ಆಳದ ಭಾವನೆಗಳನ್ನ ನನ್ನ ಜೊತೆ ಹೇಳ್ಕೊಂಡ, ಅವನು ಅವನ ಮನೆಯವ್ರ ಬಗ್ಗೆ ಹೇಳ್ಕೊಂಡ, ಅವನು ಅವನ ಮನೆಯವ್ರನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದಾನೆ ಅನ್ನೋದನ್ನ ನನಗೆ ಹೇಳ್ದ. ಅವನು ಅವನ ಮನೇನ ತುಂಬ ಇಷ್ಟಪಡ್ತಾನೆ, ಮನೇಲಿರೋರನ್ನ ತುಂಬ ಇಷ್ಟಪಡ್ತಾನೆ, ಜೊತೆಗೆ ಅವನಿಗೆ ಮನೆ ವಿಚಾರವಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ ಅಂತ ಈ ಹುಡುಗಿ ನಮ್ಮ ಹುಡುಗನ ಬಗ್ಗೆ ತಿಳ್ಕೊತಾಳೆ. ಇದಾದ ನಂತರ ಇಬ್ಬರು ಕೂಡ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನಂತರ ಹುಡುಗಿ ಅವಳ ಫ್ಯಾಮಿಲಿಯ ಕಥೆಗಳನ್ನು ಕೂಡ ಹುಡುಗನ ಹತ್ರ ಶೇರ್ ಮಾಡ್ತಾಳೆ. ಹೀಗೆ ಒಂದಿನ ಕಳೆಯುತ್ತೆ, ಎರಡು ದಿನ ಕಳೆಯುತ್ತೆ, ಪ್ರತಿದಿನ ಕೂಡ ಇವರು ಮೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಂತರ ಹುಡುಗಿಗನ್ಸುತ್ತೆ, ಇವನೇ ನನಗೆ ನಿಜವಾಗ್ಲೂ ಬೇಕಾಗಿರುವಂಥ ಹುಡುಗ, ಇವನಿಗೆ ಜೀವನದಲ್ಲಿ ತಾಳ್ಮೆ ಇದೆ, ಒಳ್ಳೆ ಹೃದಯವಂತ, ತುಂಬ ಚೆನ್ನಾಗಿ ನೋಡ್ಕೋತಾನೆ ನನ್ನ, ಇನ್ನೇನು ಬೇಕು ನನಗೆ ಅಂತ ಅವಳು ಯೋಚನೆ ಮಾಡ್ತಾಳೆ. ಅವಳಿಗೆ ಒಂದು ಕ್ಷಣಕ್ಕೆ ಅನಿಸುತ್ತೆ, ಅಯ್ಯೋ ಇವನು ಎಂಥ ಒಳ್ಳೆ ಹುಡುಗ, ಜಸ್ಟ್ ಮಿಸ್ ಆಗಿದ್ರು ಕೂಡ ಇವನನ್ನು ನಾನು ಮಿಸ್ ಮಾಡ್ಕೊಬಿಡ್ತಿದ್ನಲ್ಲ ಅಂತ ಮನಸ್ಸಲ್ಲೇ ಅಂದ್ಕೋತಾಳೆ. ನಂತರ ಎಲ್ಲ ಸುಂದರವಾದ ಲವ್ ಸ್ಟೋರಿ ಥರ ಇವ್ರದ್ದು ಕೂಡ ಒಂದು ಲವ್ ಸ್ಟೋರಿ ಶುರುವಾಗುತ್ತೆ. ನಮ್ಮ ರಾಜ್ಕುಮಾರ ಈ ರಾಜ್ಕುಮಾರಿನ ಮದುವೆ ಆಗ್ತಾನೆ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಸಂಸಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಜೀವನದ ಪ್ರತಿಯೊಂದು ಕ್ಷಣನೂ ಕೂಡ ತುಂಬ ಖುಷಿಯಾಗಿ ಅನುಭವಿಸ್ತಿರ್ತಾರೆ. ಜೊತೆಗೆ ನಮ್ಮ ರಾಜ್ಕುಮಾರಿ ಮದುವೆ ಆದಮೇಲೆ ಪ್ರತಿ ಸಾರಿ ಕಾಫಿ ಮಾಡಿದಾಗಲೂ ಕೂಡ ನಮ್ಮ ರಾಜ್ಕುಮಾರಿಗೋಸ್ಕರ ಕಾಫಿಯಲ್ಲಿ ಉಪ್ಪನ್ನು ಬೆರೆಸ್ತಿದ್ಲು. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ರಾಜ್ಕುಮಾರಿಗೆ ಕಾಫಿಲಿ ಉಪ್ಪಿದ್ರೇ ಅವ್ನಿಗೆ ಇಷ್ಟ ಆಗೋದು, ಸಕ್ಕರೆ ಹಾಕಿದ್ರೆ ಅವ್ನಿಗೆ ಇಷ್ಟ ಆಗಲ್ಲ ಅಂತ. ಇದೇ ರೀತಿ ಸುಮಾರು 40 ವರ್ಷಗಳ ಕಾಲ ಅವರ ಸಂಸಾರ ನಡೆಯುತ್ತೆ. ಹೀಗೆ ಇಬ್ರಿಗೂ ಕೂಡ ವಯಸ್ಸಾಗುತ್ತೆ. ಒಂದಿನ ನಮ್ಮ ಕಥಾನಾಯಕ ಸತ್ತು ಹೋಗ್ತಾನೆ. ತನ್ನ ನಾಯಕಿಗೋಸ್ಕರ ಒಂದು ಲೆಟರ್ನ ಅವನು ಬರೆದಿರ್ತಾನೆ. ಆ ಲೆಟರಲ್ಲಿ ಏನಿರುತ್ತೆ ಅಂದರೆ, ಮುದ್ದು ದಯವಿಟ್ಟು ನನ್ನ ಕ್ಷಮಿಸು, ನನಗೆ ಇಡೀ ಜೀವನ ಒಂದು ಸುಳ್ಳು ಹೇಳಿಕೊಂಡೇ ಬದುಕುತ್ತೆ,
ನಾನು ನಿನಗೆ ಸಾಲ್ಟ್ ಕಾಫಿ ಬಗ್ಗೆ ಹೇಳಿದ್ದೆ. ನಿನಗೆ ನೆನಪಿದೆಯಾ ನಾವು ಮೊದಲನೇ ದಿನ ಭೇಟಿಯಾದಾಗ ಏನೆಲ್ಲ ಘಟನೆಗಳಾಗಿತ್ತು ಅಂತ? ನಾನು ಅವಾಗ ತುಂಬ ನರ್ವಸ್ ಆಗೋಗಿದ್ದೆ. ಆ್ಯಕ್ಚುಲಿ ನನಗೆ ಕಾಫಿಗೆ ಸಕ್ಕರೆ ಬೇಕಾಗಿತ್ತು, ಆದರೆ ಬಾಯಿ ತಡವರ್ಸಿ ಉಪ್ಪು ಅಂತ ಹೇಳಿಬಿಟ್ಟೆ. ನಾನು ಅವಾಗ ತುಂಬ ನರ್ವಸ್ ಆಗಿದ್ದರಿಂದ ನಾನು ಹೇಳಿದಂಥ ಸ್ಟೇಟ್ಮೆಂಟ್ನೂ ಕೂಡ ನನ್ನ ಕೇಳಿ ಬದಲಾಯಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ನನಗೆ ಸಕ್ಕರೆ ಬದಲು ಉಪ್ಪೇ ಬೇಕು ಅಂತ ಸುಳ್ಳು ಹೇಳಿಕೊಂಡೆ ಮುಂದುವರೆದೆ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ರೀತಿಯಾಗಿ ನಮ್ಮ ಒಂದು ಮಾತುಕತೆ ಶುರುವಾಗುತ್ತೆ ಅಂತ. ನಾನು ನಿನಗೆ ತುಂಬ ಸರಿ ಸತ್ಯ ಹೇಳೋಕ್ಕೆ ಪ್ರಯತ್ನಪಟ್ಟೆ, ಆದರೆ ನನಗೆ ತುಂಬ ಭಯ ಆಗ್ತಿತ್ತು. ಯಾಕಂದರೆ ನನಗೆ ಪ್ರಾಮಿಸ್ ಮಾಡಿದ್ದೆ ನನ್ನ ಜೀವನದಲ್ಲಿ ಯಾವತ್ತೂ ನಿನಗೆ ಸುಳ್ಳು ಹೇಳಲ್ಲ ಅಂತ. ಆದರೆ ನಾನೀಗ ಸಾಯ್ತಾ ಇದ್ದೀನಿ. ಇವಾಗ ನನಗೆ ಏನಕ್ಕೂ ಕೂಡ ಭಯ ಇಲ್ಲ. ನಿನಗೆ ನಾನು ಸತ್ಯ ಹೇಳ್ತೀನಿ, ನನಗೆ ನಿಜವಾಗ್ಲೂ ಕಾಫಿಗೆ ಉಪ್ಪು ಹಾಕ್ಕೊಂಡು ಕುಡಿದ್ರೆ ಇಷ್ಟನೇ ಆಗಲ್ಲ, ಯಾವತ್ತೂ ಕೂಡ ಇಷ್ಟ ಆಗಿಲ್ಲ. ಎಷ್ಟು ಕೆಟ್ಟ ಟೇಸ್ಟ್ ಗೊತ್ತಾ ಅದು? ಆದರೆ ನಾನು ಜೀವನ ಪೂರ್ತಿ ಇದೇ ಸಾಲ್ಟ್ ಕಾಫಿನ ಕುಡ್ಕೊಂಡು ಬಂದೆ. ಯಾಕಂದರೆ ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ನಿನಗೋಸ್ಕರ ನಾನು ಏನು ಮಾಡಿದ್ರು ಕೂಡ ಅದು ತಪ್ಪಲ್ಲ. ನನ್ನ ಜೀವನದ ಅತಿ ದೊಡ್ಡ ಖುಷಿ ಯಾವುದು ಗೊತ್ತಾ? ನೀ ನನ್ನ ಜೊತೆ ಇರೋದು. ಅದಕ್ಕಿಂತ ದೊಡ್ಡದಾದ ಖುಷಿ ನನಗೆ ಯಾವುದು ಕೂಡ ಇಲ್ಲ. ಈಗಲೂ ಕೂಡ ನನಗೆ ಇನ್ನೊಮ್ಮೆ ಬದುಕುವಂಥ ಅವಕಾಶ ಸಿಕ್ಕರೆ ನನಗೆ ನಿನ್ನ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅನ್ನೋ ಆಸೆ ಇದೆ. ಮತ್ತೊಮ್ಮೆ ಇಡೀ ಜೀವನ ನನಗೆ ನಿನ್ನ ಜೊತೆನೆ ಕಳಿಬೇಕು ಅನ್ನೋ ಆಸೆ ಇದೆ. ಅದು ನನಗೆ ಇಡೀ ಜೀವನ ಈ ಸಾಲ್ಟ್ ಕಾಫಿ ಕುಡ್ಕೊಂಡು ಬದುಕಿದ್ರೂ ಪರವಾಗಿಲ್ಲ. ನನಗೆ ನಿಜವಾಗ್ಲೂ ನಿನಗೆ ಅಂತ ದೊಡ್ಡದಾದ ಖುಷಿ ಯಾವುದೂ ಇಲ್ಲ ಅಂತ ಹೇಳಿರ್ತಾನೆ. ಹೀಗೆ ಅವನು ಬರೆದಿದ್ದಂಥ ಲೆಟರ್ನ ಓದಿ ಮುಗಿಸ್ತಿರ್ಬೇಕಾದ್ರೆ ನಮ್ಮ ಕಥಾನಾಯಕಿ ಕಣ್ಣಲ್ಲಿ ನೀರು ಹರಿತಾ ಇರುತ್ತೆ. ಹೀಗೆ ಅವಳು ಕೂಡ ಜೀವನ ಮುಂದುವರಿಸ್ತಾಳೆ. ಒಂದಿನ ಯಾರೋ ಒಬ್ರು ಬಂದು ಅವಳ ಹತ್ರ ಕೇಳ್ತಾರೆ, ಈ ಸಾಲ್ಟ್ ಕಾಫಿ ಟೇಸ್ಟ್ ಹೇಗಿರುತ್ತೆ ಅಂತ. ಅದಕ್ಕೆ ಅವಳು ಏನು ಉತ್ತರ ಕೊಡ್ತಾಳೆ ಗೊತ್ತಾ? ತುಂಬ ಸ್ವೀಟ್ ಆಗಿದೆ ಅಂತ. ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರಲ್ವಾ? ತನ್ನ ಹುಡುಗಿಗೋಸ್ಕರ ಇಡೀ ಲೈಫ್ ಇಷ್ಟ ಇಲ್ದಿರುವಂಥ ಸಾಲ್ಟ್ ಕಾಫಿನ ಹುಡುಗ ಕುಡಿತಾನೆ. ಈಕೆಗೆ ಆ ಸತ್ಯ ಗೊತ್ತಾದ್ಮೇಲೆ ಸಾಲ್ಟ್ ಕಾಫಿ ಸಾಲ್ಟ್ ಅಲ್ಲ, ಅದು ಸಿಹಿ ಅಂತ ಹೇಳ್ತಾಳೆ. ಪ್ರೀತಿ ಅಂದ್ರೇ ಇದಲ್ವಾ, ಎಷ್ಟೇ ಕಷ್ಟ ಆದರೂ ಇನ್ನೊಬ್ರಿಗೋಸ್ಕರ ನಾನು ಬದುಕ್ತಿದ್ದೀನಿ, ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ನಾನು ಮಾಡ್ತೀನಿ ಅನ್ನೋದು. ಪ್ರೀತಿ ಅಂದರೆ ಕೇವಲ ಇಷ್ಟು ಮಾತ್ರ ಅಲ್ಲ, ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ. ನಮ್ಮಿಬ್ಬರು ಮಧ್ಯೆ ಜಗಳ ಆದಾಗ ಅದನ್ನು ಮರೆಯೋದಲ್ಲ, ಅದನ್ನು ಕ್ಷಮಿಸೋದು. ನಮ್ಮಿಬ್ಬರು ಮಧ್ಯೆ ಇರೋ ಪ್ರೀತಿನ ಕೇವಲ ನೋಡೋದಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದು. ಜೊತೆಗೆ ನಮ್ಮಿಬ್ಬರು ಮಧ್ಯೆ ಇರೋ ಪ್ರೀತಿನ ಕೇವಲ ಕೇಳಿಸ್ಕೊಳ್ಳೋದಲ್ಲ, ಅದನ್ನು ಆಲಿಸಬೇಕು. ಆ್ಯಂಡ್ ಕೊನೆಯದಾಗಿ, ಪ್ರೀತಿ ಅಂದರೆ ಬಿಟ್ಕೊಡೋದಲ್ಲ, ಅದನ್ನು ಹಿಡ್ಕೊಂಡು ಜೋಪಾನ ಮಾಡೋದು. ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ಲವ್ ಸ್ಟೋರಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಈ ಒಂದು ಸ್ಟೋರಿಯನ್ನು ಶೇರ್ ಮಾಡಿ. ಮತ್ತು ನಿಮಗೆ ಈ ಪಾಡ್ಕಾಸ್ಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನಾನು ಇನ್ನು ಮುಂದಿನ ಪಾಡ್ಕಾಸ್ಟೊಂದರಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಪ್ರತಿಯೊಬ್ಬರು ಕೂಡ ಸುರಕ್ಷಿತವಾಗಿರಿ, ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನ ಕೂಡ ಪ್ರೀತಿಸಿ. ಆ್ಯಂಡ್ ಪ್ರೇಮಿಗಳು, ನೀವು ನಿಮ್ಮ ಪ್ರೇಮಿಗಳನ್ನ ಮಾತ್ರ ಪ್ರೀತಿಸಿ. ಸದ್ಯಕ್ಕೆ ಈಗ ನೀವೆಲ್ಲರೂ ಕಣ್ಮುಚ್ಚಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಗುಡ್ ನೈಟ್.